ಕಾವೇರಿ ನದಿಯಿಂದ ತಮಿಳುನಾಡಿಗೆ ನೀರು ಹರಿಸುವ ಬಗ್ಗೆ ಸರ್ಕಾರ ಅಲರ್ಟ್ ಆಗಿದೆ. ಸರ್ವಪಕ್ಷ ಸಭೆ ಹಿಂದಿದೆಯಾ? ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕುವ ತಂತ್ರ ಅನ್ನೋ ರಾಜಕೀಯ ಚರ್ಚೆಗಳಾಗ್ತಿದೆ. ನಾನ್ ಗೆದ್ರೆ ಕಾವೇರಿ ಸಮಸ್ಯೆಗೆ ಪರಿಹಾರ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ರು. ಮಂಡ್ಯದಿಂದ ನಾನೇನಾದ್ರೂ ಗೆದ್ದರೆ ಕಾವೇರಿ ನೀರಿಗೆ ಪರಿಹಾರವನ್ನ, ಆ ಸಮಸ್ಯೆಗೆ ಪರಿಹಾರವನ್ನ ನೀಡ್ತೀನಿ ಎಂದಿದ್ರು. ಈಗ ರಾಜ್ಯ ಸರ್ಕಾರದ ಪರ ನಿಲ್ಲಲೇಬೇಕಾಗಿರುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಸರ್ವಪಕ್ಷ ಸಭೆಗೆ ಗೈರಾದ್ರೆ ಬೇರೆಯದ್ದೇ ಸಂದೇಶ ರವಾನೆ ಆಗುತ್ತೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯದಿಂದ ಗೆದ್ರೆ ಕಾವೇರಿ ಸಮಸ್ಯೆಗೆ ಪರಿಹಾರ ಅಂತ ಹೇಳಿ ಈ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಈಗ ಕೆಆರ್ಎಸ್ ಡ್ಯಾಂನಲ್ಲಿ ನೀರು ಭರ್ತಿಯಾಗಿದೆ. ಪ್ರತಿನಿತ್ಯ 1 TMC ನೀರು ಹರಿಸುವಂತೆ ತಮಿಳುನಾಡು ಕೂಡ ಹೇಳ್ತಾ ಇದೆ. ಆದರೆ ನೀರು ಹರಿಸೋದಕ್ಕೆ ಸದ್ಯಕ್ಕೆ ಸಾಧ್ಯವಿಲ್ಲ ಅನ್ನೋದು ಎಂದಿನಂತೆ ಸರ್ಕಾರದ ವಾದ. ಇದೆಲ್ಲದರ ಮಧ್ಯೆ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ ಇದೇ ವಿಚಾರದ ಕುರಿತಂತೆ. ಈ ಸಭೆಯಲ್ಲಿ ಬಿಜೆಪಿಯ ನಾಯಕರು ಭಾಗಿಯಾಗ್ತಾರೆ, ಸಂಸದರು ಭಾಗಿಯಾಗ್ತಾರೆ, ಕೇಂದ್ರ ಸಚಿವರು ಭಾಗಿಯಾಗ್ತಾರೆ, ಬಿಜೆಪಿಯವರ ಥರ ಜೆಡಿಎಸ್ನ ಸಂಸದರು ಕೂಡ ಭಾಗಿಯಾಗ್ತಾರೆ. ಅದರಲ್ಲೂ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್, ಕೇಂದ್ರದಲ್ಲಿ ಅವರ ಪ್ರಭಾವ ಇರುತ್ತೆ. ಅದರಲ್ಲೂ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಇವರು ಕೇಂದ್ರ ಮಂತ್ರಿ ಆಗಿರೋದ್ರಿಂದ ಇವರ ಮೇಲೆ ಪ್ರೆಷರ್ ಕೂಡ ಹೆಚ್ಚಾಗಿರುತ್ತೆ. ಒಂದು ಕಡೆ ಪ್ರೆಷರ್ ಹೆಚ್ಚಾದರೆ ಮತ್ತೊಂದು ಕಡೆ ಅವರದ್ದೇ ಮಾತು ಅವರೇ ಉಳಿಸಿಕೊಳ್ಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಈಗ ಎದುರಾಗಿದೆ. ಸರ್ಕಾರ ಇಲ್ಲಿ ಇವ್ರನ್ನ ಕಟ್ ಹಾಕಬಹುದು, ಆದರೆ ಕ್ಷೇತ್ರದ ಜನ ಏನು ಹೇಳ್ತಾರೆ ಅನ್ನೋದು ಕೂಡ ತುಂಬ ಪ್ರಶ್ನೆಯಾಗಿ ಕುಮಾರಸ್ವಾಮಿ ಅವರಿಗೆ ಕಾಡಬಹುದು. ಯಾಕಂದರೆ ಜನರ ಹತ್ರ ಓಟ್ ಹಾಕಿ ಮತದಾನ ಮಾಡಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ, ಹೋದಂತಹ ಸಂದರ್ಭದಲ್ಲಿ ಈ ಕಾವೇರಿ ನದಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ರು. ಆದರೆ ಈಗ ಅದನ್ನು ಈಡೇರಿಸುವಂತಹ ಜವಾಬ್ದಾರಿ ಕೂಡ ಕುಮಾರಸ್ವಾಮಿ ಅವರ ಮೇಲಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾರೆ. ಶಿವು, ಕುಮಾರಸ್ವಾಮಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸರ್ಕಾರದಿಂದ ಈ ಸರ್ವಪಕ್ಷ ಸಭೆ ಕರೆಯಲಾಗಿದೆಯಾ? ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ? ಕುಮಾರಸ್ವಾಮಿ ಅವರು ಅಟೆಂಡ್ ಆಗ್ತಾರಾ? ಖಂಡಿತವಾಗಿ ಸಭೆ ಈಗಾಗಲೇ ಇವತ್ತಿನ ಸರ್ವಪಕ್ಷ ಸಭೆಯ ನಿಗದಿಯಾಗಿದೆ. ಪ್ರಮುಖವಾಗಿ ಕಾವೇರಿ ನೀರನ್ನು ತಮಿಳುನಾಡಿಗೆ ನೀಡಬೇಕು ಎಂಬತಕ್ಕಂಥ ಆದೇಶ ಏನಿದೆ, 1 TMC ನೀರನ್ನು ಬಿಡುಗಡೆ ಮಾಡಬೇಕು ಎಂಬತಕ್ಕಂಥ ವಿಚಾರ, ಈ ಕುರಿತಂತೆ ರಾಜ್ಯದಲ್ಲೂ ಕೂಡ ಈಗ ಮುಂಗಾರು ಆರಂಭವಾಗಿದ್ದು ರೈತರ ಬೆಳೆಗಳಿಗೆ ಮತ್ತು ಕುಡಿಯೋ ನೀರಿಗೆ ನೀರನ್ನು ಒದಗಿಸಬೇಕಾಗಿದೆ. ಅಗತ್ಯವಾದಂಥ ನೀರು ಸಂಗ್ರಹ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಕಾವೇರಿ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸದ್ಯ ಇವತ್ತು ಸರ್ಕಾರ ಕರೆದಿರ್ತಕ್ಕಂಥ ಈ ಸರ್ವಪಕ್ಷಗಳ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸ್ತಾರೆ ಎಂಬತಕ್ಕಂಥ ಮಾಹಿತಿ ಇದ್ದು, ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮತದಾರರಿಗೆ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಿದ್ರು. ಪ್ರಮುಖವಾಗಿ ಕಾವೇರಿ ವಿಚಾರ ಏನಿದೆ ಈ ವಿಚಾರವನ್ನು ನಾನು ಬಗೆಹರಿಸ್ತೀನಿ. ಈ ವಿಚಾರದಲ್ಲಿ ಸಾಕಷ್ಟು ಪ್ರಧಾನಿಗಳಿರ್ಬೋದು ಮತ್ತು ರಾಜ್ಯದ ನಾಯಕರಿಗೆ ಯಾವುದೇ ಬೆಂಬಲವಾಗಿ ನಿಲ್ತಕ್ಕಂಥ ಮಾತುಗಳನ್ನು ಆಡಿದರು. ಜೊತೆಗೆ ರಾಜ್ಯದ ರೈತರಿಗೆ ಅನ್ಯಾಯ ಆಗಲೂ ಬಿಡೋಲ್ಲ ಎಂಬತಕ್ಕಂಥ ಭರವಸೆಯನ್ನು ನೀಡಿದರು. ಹಾಗಾಗಿ ಇವತ್ತಿನ ಸರ್ವಪಕ್ಷದ ಸಭೆಯಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಒಂದು ಕಡೆ ಕೇಂದ್ರ ಸರ್ಕಾರವನ್ನು ಕನ್ವಿನ್ಸ್ ಮಾಡಬೇಕಾಗುತ್ತೆ, ಇದರ ಜೊತೆಗೆ ಮಂಡ್ಯ ಭಾಗ ಅದರಲ್ಲೂ ಹಳೆ ಮೈಸೂರು ಪ್ರಾಂತ್ಯದ ಕಾವೇರಿ ಕೊಳದಲ್ಲಿರ್ತಕ್ಕಂಥ ರೈತರಿಗೂ ಕೂಡ ಯಾವುದೇ ಧಕ್ಕೆ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಈಗ ಯಾವ ಸಮನ್ವಯ ಸೂತ್ರವನ್ನು ಸೂಚಿಸ್ತಾರೆ ಅಂತಕ್ಕಂಥ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸದ್ಯ ಸರ್ಕಾರ ಏನಾದರೂ ಏಕಾಏಕಿ TMC ನೀರನ್ನು ಬಿಟ್ಟಿದೆ, ಅದರಲ್ಲಿ ಸಹಜವಾಗಿ ಇತರ ಪಕ್ಷಗಳು ಅದರಲ್ಲೂ ಪ್ರಮುಖವಾಗಿ ಪ್ರತಿಪಕ್ಷಗಳೇನಿದೆ ಅದು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದವು. ಸರ್ಕಾರ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಏಕಿ ರಾಜ್ಯದ ರೈತರ ಹಿತವನ್ನು ಧಿಕ್ಕರಿಸಿ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಸದ್ಯ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಏನೇನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ, ಯಾವ್ಯಾವ ನಾಯಕರು ಯಾವ್ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ವಿಚಾರಗಳ ಜೊತೆಗೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರೋದ್ರಿಂದ ಸಹಜವಾಗಿ ಕೇಂದ್ರ ಮತ್ತು ರಾಜ್ಯದ ನಾಯಕರನ್ನು ಸಮನ್ವಯ ಮಾಡಬೇಕಾಗುತ್ತೆ. ಸದ್ಯದ ನೀರಿನ ಜಲಾಶಯದ ಮಟ್ಟ ಎಷ್ಟಿದೆ ಎಂಬುದನ್ನು ಕೂಡ ಮನವರಿಕೆ ಮಾಡಿಕೊಳ್ಬೇಕಾಗುತ್ತೆ. ಜೊತೆಗೆ ತಾವು ಪ್ರತಿನಿಧಿಸ್ತಾ ಇರತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನರ ಪರವಾಗಿ ಕೂಡ ನಿಲ್ಲಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಭಾಗವಹಿಸಲಿ ಅಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅವ್ರಿಗೂ ಕೂಡ ಆಹ್ವಾನವನ್ನು ನೀಡಿದೆ. ಹಾಗಾಗಿ ಕುಮಾರಸ್ವಾಮಿ ಅವರ ಹೇಳಿಕೆ ಇರ್ಬೋದು, ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಇರ್ಬೋದು, ಪ್ರಮುಖವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರವಾಗಿ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ, ಪ್ರಮುಖವಾಗಿ ಕಾವೇರಿ ಕೊಳದಲ್ಲಿರ್ತಕ್ಕಂಥ ರೈತರ ಹಿತವನ್ನು ಯಾವ ರೀತಿ ಕಾಪಾಡ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಹಾಗಾಗಿ ಕುಮಾರಸ್ವಾಮಿ ಅವರ ಮುಖಾಂತರ ಸರ್ವಪಕ್ಷ ಸಭೆಯಲ್ಲಿ ಬಿಜೆಪಿ ಇರ್ಬೋದು, JDS ಇರ್ಬೋದು,
ಈ ನಾಯಕರುಗಳು ಯಾವ್ಯಾವ ತಮ್ಮ ಅಭಿಪ್ರಾಯವನ್ನು ರಾಜ್ಯ ಸರ್ಕಾರದ ಮುಂದೆ ಇಡುತ್ತಾರೆ, ಜೊತೆಗೆ ಯಾವ ರೀತಿ ಕೇಂದ್ರ ಸರ್ಕಾರವನ್ನು ಕನ್ವಿನ್ಸ್ ಮಾಡಬೇಕು ಅಂತಕ್ಕಂಥ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಅವರ ಏನು ಹೇಳಿಕೆ ಇದೆ, ಇದು ಸಾಕಷ್ಟು ಕುತೂಹಲವನ್ನು ಕೂಡ ಪಡ್ಕೊಳ್ತಾ ಇದೆ. ಹಾಗಾಗಿ ಸದ್ಯ ಕುಮಾರಸ್ವಾಮಿ ಅವರು ಚುನಾವಣೆ ಸಂದರ್ಭದಲ್ಲಿ ಆಡಿದ ಮಾತಿರ್ಬೋದು, ಸದ್ಯ ಈಗ CWC ಆದೇಶ ಇರ್ಬೋದು, 1 TMC ನೀರನ್ನು ಬಿಡಬೇಕು ಅಂತಕ್ಕಂಥ ಆದೇಶ, ಹಾಗಾಗಿ ಕುಮಾರಸ್ವಾಮಿ ಅವರ ನಡೆಯ ಆಧಾರದ ಮೇಲೆ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಕೂಡ ಪ್ರಕಟ ಮಾಡೋದಿದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗೋದ್ರ ಜೊತೆಗೆ ಯಾವ ರೀತಿ ಸಮನ್ವಯದ ಸೂತ್ರವನ್ನು ಸೂಚಿಸ್ತಾರೆ ಅಂತಕ್ಕಂಥ ಸಾಕಷ್ಟು ಕುತೂಹಲದ ಜೊತೆಗೆ ಕುಮಾರಸ್ವಾಮಿ ಅವರು ರಾಜ್ಯದ ರೈತರ ಹಿತವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಮಹತ್ವದ ನಿರ್ಧಾರವನ್ನು, ಜೊತೆಗೆ ಕೇಂದ್ರ ಮತ್ತು ರಾಜ್ಯದ ಪರವಾಗಿ ಯಾವ ಸಮನ್ವಯ ಸೂತ್ರವನ್ನು ಸೂಚಿಸ್ತಾರೆ ಅಂತಕ್ಕಂಥ ಕುತೂಹಲ ಈಗ ಮೂಡಿರ್ತಕ್ಕಂಥದ್ದು. ಸಭಾ ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.